Hello friends, welcome to Kannada Tech. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದ್ರೆ ಜಿಯೋ ಕಡೆಯಿಂದ ಈಗ ಮೂರು ಹೊಸ ಪ್ಲಾನ್ ಗಳನ್ನ ಲಾಂಚ್ ಮಾಡಿದ್ದಾರೆ. ರೀಚಾರ್ಜ್ ಪ್ಲಾನ್ಸ್, ಈ ಎಲ್ಲಾ ರೀಚಾರ್ಜ್ ಪ್ಲಾನ್ ಗಳು ನಮಗೆ ತುಂಬಾನೇ ಲಾಭದಾಯಕವಾಗಿ ಇದಾವೆ. ಸೊ ಹಾಗಾದ್ರೆ ಅವೆಲ್ಲ ಪ್ಲಾನ್ಸ್ ಗಳು ಯಾವುದು ಅಂತ ನೋಡೋಣ. ಒಂದೇ ಪ್ಲಾನ್ 222 ರೂಪಾಯಿದು, ಇನ್ನು 333, ಇನ್ನು 444. ಹಾಗಾದ್ರೆ ಫಸ್ಟ್ ಪ್ಲಾನ್ ಅನ್ನ ನಿಮಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಸಿದೆ ಅಂದ್ರೆ ನಿಮಗೆ ಮಿಕ್ಕಿದ ಎಲ್ಲ ಪ್ಲಾನ್ಸ್ ಗಳು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಪ್ಲಾನ್ ಯಾವ್ದಪ್ಪ ಅಂದ್ರೆ 222 ರೂಪಾಯಿದು. ಸೊ ಇದಕ್ಕೆ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಡೈಲಿ 2 GB ಮತ್ತೆ ಜಿಯೋ ಟು ಜಿಯೋ ಅನ್ಲಿಮಿಟೆಡ್ ಇರುತ್ತೆ. ಸೊ ನೆಕ್ಸ್ಟ್ ಬೇರೆ ನೆಟ್ವರ್ಕಿಗೆ ಕಾಲ್ ಮಾಡ್ಬೇಕಂದ್ರೆ ಇದರಲ್ಲಿ ನಿಮಗೆ 1000 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಸೊ ಅದರ್ಸ್ ನೆಟ್ವರ್ಕಿಗೆ ಕಾಲ್ ಮಾಡ್ಕೊಳ್ಳೋಕೆ ವ್ಯಾಲಿಡಿಟಿ ನೋಡ್ಬೇಕಂದ್ರೆ 28 ದಿನ ವ್ಯಾಲಿಡಿಟಿ ಇರುತ್ತೆ, ಇದು 1 ತಿಂಗಳಿಗೆ. ಓಕೆನಾ, ಈ ಪ್ಲಾನು ನಿಮಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನೀವು ಎಕ್ಸ್ಟ್ರಾ ರೀಚಾರ್ಜ್ ಏನು ಮಾಡ್ಕೋಬೇಕಾಗಿಲ್ಲ, ಅಂದರೆ IUC ಚಾರ್ಜ್ ಹೊಸ ಒಂದು ರೂಲ್ಸ್ ಎಲ್ಲ ಬಂದಿತ್ತಲ್ಲ, ಆ ರೀತಿ ಯಾವುದೇ ರೀಚಾರ್ಜ್ ಮಾಡ್ಕೋಬೇಕಾಗಿಲ್ಲ, ಅವರು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಆ ಲಿಮಿಟ್ ಮುಗೀತು ಅಂದರೆ ನೀವು ಎಕ್ಸ್ಟ್ರಾ ಮಾಡಿಸ್ಕೊಬೇಕಾಗುತ್ತೆ. ಸೊ ಇದು ಓಕೆ. ಹಾಗಾದರೆ ನೆಕ್ಸ್ಟ್ ಪ್ಲಾನ್ ಯಾವುದು 333 ರೂಪಾಯಿದು ಅಂತ ಕೇಳ್ಬೋದು. ಸೊ ನೀವು ಏನಿದೆ ಈ 222ಕ್ಕೆ ಇನ್ನು 111 ರೂಪಾಯಿ ಜಾಸ್ತಿ ಕಟ್ತೀರಾ, ಆದರೆ ನಿಮಗೆ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ವ್ಯಾಲಿಡಿಟಿ ಸಿಗುತ್ತೆ. ಆದರೆ ನೀವು ಇದನ್ನು ರಿಚಾರ್ಜ್ ಮಾಡಿಕೊಂಡು 111 ರೂಪಾಯಿ ಹಾಕ್ತೀನಿ ಅಂದರೆ ಆಗಲ್ಲ. ನೀವು 333 ರೂಪಾಯಿ ರಿಚಾರ್ಜ್ ಮಾಡಿಕೊಂಡ್ರೆ 2 ತಿಂಗಳಿಗೆ ಡೈಲಿ 2 GB ಡೇಟಾ, ಜಿಯೋ ಟು ಜಿಯೋ ಅನ್ಲಿಮಿಟೆಡ್ ಕಾಲಿಂಗ್, ಮತ್ತು 1000 ಮಿನಿಟ್ಸ್ ಅದರ್ ನೆಟ್ವರ್ಕಿಗೆ ಕೊಡ್ತಾರೆ, ಎಕ್ಸ್ಟ್ರಾ ಚಾರ್ಜಸ್ ಏನೂ ಇಲ್ಲ. ಅದೇ ಥರ ನೀವು 3 ತಿಂಗಳಿಗೆ ಮಾಡ್ಸ್ಕೊತೀರ ಅಂದರೆ 444 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಡೈಲಿ 2 GB ಡೇಟಾ, ಜಿಯೋ ಟು ಜಿಯೋ ಫ್ರೀ ಇರುತ್ತೆ, ಜಿಯೋ ಟು ಅದರ್ಸ್ ಅನ್ಲಿಮಿಟೆಡ್ ಕಾಲ್ಸ್ ಇರಲ್ಲ, 1000 ಮಿನಿಟ್ಸ್ ಮಾತ್ರ ಇರುತ್ತೆ. 1000 ಮಿನಿಟ್ಸು ಮುಗೀತು ಅಂದರೆ ನೀವು ಏನಪ್ಪ ಮಾಡಬೇಕಂದ್ರೆ ನೀವು ಎಕ್ಸ್ಟ್ರಾ ರೀಚಾರ್ಜನ್ನು ಮಾಡಿಕೊಂಡು ಮಾತಾಡ್ಕೊಬೋದು. ಸೊ ಇದಿಷ್ಟು ಪ್ಲಾನು. ಇದೇನು 448 ರೂಪಾಯಿ ಪ್ಲಾನ್ ಇದೆ ಆಲ್ರೆಡಿ ಅದು. ಸೊ ಅದೇ ಪ್ಲಾನು ಈಗ ನಮಗೆ 444 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದು ಒಂದು ಒಳ್ಳೆ ಪ್ಲಾನ್ ಅಂತಲೇ ಹೇಳ್ತಿದ್ದೀನಿ. ಸೊ ಇರೋ ಮಾರ್ಕೆಟಲ್ಲಿ ಇರೋದಕ್ಕಿಂತ ಸೊ ಅಪ್ ಟು 20-50% ವರೆಗೂ ಇದು ನಾ ಈ ಒಂದು ಪ್ಲಾನ್ ನಮಗೆ ತುಂಬಾ ಲಾಭದಾಯಕವಾಗಿದ್ದಾವೆ. ಸೊ ಈ ಪ್ಲಾನ್ನ ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಯಾರೆಲ್ಲ ರಿಚಾರ್ಜ್ ಮಾಡ್ಕೊಂಡಿಲ್ವೋ ಬೇಗ ರಿಚಾರ್ಜ್ ಮಾಡ್ಕೊಳ್ಳಿ. ಸೊ ಈ ಪ್ಲಾನನ್ನು ನೀವು ಮಿಸ್ ಮಾಡ್ಕೊಬೇಡಿ, ಯಾಕಂದರೆ ಇದು ಒಳ್ಳೆ ಪ್ಲಾನ್ ಅಂತ ಹೇಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಇಲ್ಲೇ ಲೈಕ್ ಮಾಡಿ, ಆಮೇಲೆ ಯಾರೆಲ್ಲ ಜಿಯೋ ಸಿಮ್ ಇಟ್ಕೊಂಡಿರ್ತಾರೋ ಮತ್ತು ಏರ್ಟೆಲ್ ಸಿಮ್ ಇಟ್ಕೊಂಡಿರ್ತಾರೋ ಸೊ ಅವರಿಗೆಲ್ಲ ಶೇರ್ ಮಾಡಿ, ಯಾಕಂದರೆ ಈ ಒಂದು ಪ್ಲಾನ್ ಯಾವುದೇ ನೆಟ್ವರ್ಕಲ್ಲಿ ಈ ರೀತಿ ಕೊಡ್ತಾ ಇಲ್ಲ. ಸೊ ಅವರಾದರೂ ಇನ್ಮೇಲೆ ಜಿಯೋಗೆ ಜಾಯ್ನ್ ಆಗಲಿ ನಮಗೆ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ಕಟ್ಟದೇ ಇರಲಿಕ್ಕೆ ಒಂದು ಒಳ್ಳೆ ಒಂದು ದಾರಿಯಾಗಿರಲಿ ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.